ಸಿಬಿಐದು ಪತ್ತೆ. ಕರ್ನಾಟಕ ರಾಜ್ಯದಲ್ಲಿ ಅಪರಾಧ ಪ್ರಕರಣಗಳನ್ನು ತನಿಖೆ ಮಾಡೋದಕ್ಕೆ ಡೆಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ 1946 ರಡಿ ಸಿಬಿಐ ತನಿಖಾ ದಳಕ್ಕೆ ಮುಕ್ತ ಅನುಮತಿ ನೀಡಿರುವಂಥದ್ದನ್ನು ಆ ಅಧಿಸೂಚನೆಯನ್ನು ಏನು ಹೊರಡಿಸಿದ್ವಿ, ಅದನ್ನು ವಾಪಸ್ ಪಡ್ಕೊಂಡಿದ್ದೇವೆ ಇವತ್ತು. ಯಾಕೆ ಅಂದರೆ ಈ ಸಿಬಿಐದವರು ಅಥವಾ ಕೇಂದ್ರ ಸರ್ಕಾರದವರು ಅವರ ಇನ್ಸ್ಟ್ರೂಮೆಂಟ್ಯಾಲಿಟಿಯನ್ನು ಏನು ಬಳಕೆ ಮಾಡ್ತಾರೆ, ಆ ಬಳಕೆ ಸಂದರ್ಭದಲ್ಲಿ ಜುಡಿಷಿಯಸ್ ಆಗಿ ಬಳಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ಆದ್ದರಿಂದ ನಾವು ಕೇಸ್ ಬೈ ಕೇಸ್, ಯಾವುದಾದ್ರೂ ಅಂಥದ್ದಿದ್ದರೆ ಕೇಸ್ ಬೈ ಕೇಸ್ ನಾವು ಪರಿಶೀಲನೆ ಮಾಡಿ ಅವುಗಳನ್ನು ಕೊಡ್ಬೋದು, ಸಾರಾಸಗಟವಾಗಿ ಕೊಡ್ಬೋದು ಅನ್ನುವಂಥದ್ದೇನಿತ್ತು ಅದನ್ನು ಹಿಂಪಡೆದಿದ್ದೇವೆ. ಈಗೇನಾಗಿಲ್ಲ, ಈಗೇನಾಗಿ ತಕ್ಷಣ ಅಂತ ಇದಿಲ್ಲ, ಆದರೆ ಇದು ಚರ್ಚಾ ವಸ್ತು ಆಗಿದೆ, ಇದು ಚರ್ಚಾ ವಸ್ತು ಆಗಿದೆ. ಅಲ್ಲಲ್ಲ, ಸಿಎಂ ಮೇಲೆ ಸಿಬಿಐ ಎಂಟ್ರಿ ಹಾಕೋದನ್ನು ಕಾರಣಕ್ಕೇನಾದ್ರು ಅದು ಶೆಲ್ಟರ್ ಪಡೀತಾ ಇದೆ ಸರ್? ಅಲ್ಲಲ್ಲ, ಈಗ ಸಿಎಂ ಮೇಲೆ ಲೋಕಾಯುಕ್ತ ಎನ್ಕ್ವೈರಿ ಮಾಡೋದಕ್ಕಿಂತ ಕೋರ್ಟ್ನವರು ಆದೇಶ ಮಾಡಿದ್ದಾರಲ್ಲ, ಹಂಗಾಗಿ ಈ ಸಂದರ್ಭದಲ್ಲಿ ಅದರದ್ದು ಪ್ರಶ್ನೆ ಇಲ್ಲ. ಇದು ಭ್ರಷ್ಟಾಚಾರ ಕಾಯ್ದೆ ಅಡಿ ಕೇಸ್ ದಾಖಲು ಮಾಡಿದ್ರೆ ಸಿಬಿಐ ಕೂಡ ಎಂಟ್ರಿ ಹಾಕ್ಬೋದಿತ್ತಲ್ಲ ಈ ಪ್ರಕರಣದಲ್ಲಿ ಅಲ್ಲ. ಆದರೆ ಯಾಕೆ ಪ್ರಶ್ನೆ ಕೇಳಿದವರು ಸ್ವಲ್ಪ ಕಂಡ್ರೆ, ಈಗ ಈ ಸಂದರ್ಭದಲ್ಲಿ ಅಂಥದ್ದೇನೂ ಇಲ್ಲ. ಈ ಸಂದರ್ಭದಲ್ಲಿ ಈಗೇನು ನಾವು ಇವತ್ತು ನಿರ್ಣಯ ತೋರ್ತಾ ಇದ್ದೀವಿ, ಈ ಸಂದರ್ಭದಲ್ಲಿ ಅಂಥದ್ದೇನೂ ಇಲ್ಲ. ಯಾವುದೇ ಪ್ರಕರಣ ತೀರ್ಮಾನ ತೆಗೆದುಕೊಂಡಿದ್ದು ಇದು ಈಗ ಸಿಬಿಐ ತಗೊಳ್ಳೋದು ಅದೆಲ್ಲನೂ ಚರ್ಚಾ ವಸ್ತು ಆಗಿದೆ. ಅದು ಇವತ್ತು ನಾವು ಆ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ನಾವು ತೆಗೆದುಕೊಂಡಿರುವಂಥದ್ದು ಸ್ಪಷ್ಟವಾಗಿದೆ. ವಿ ಆರ್ ಡೇ ಇನ್ ಡೇ ಔಟ್ ಎಕ್ಸ್ಪ್ರೆಸಿಂಗ್ ಅವರ್ ಕನ್ಸರ್ನ್ ದಟ್ ಸಿಬಿಐ ಈಸ್ ಮಿಸ್ಯೂಸ್ಡ್. ಹಲವಾರು ಪ್ರಕರಣಗಳಲ್ಲಿ ಹೌದು ಹೌದು. ನಾನು ನಿಮಗೆ ಸ್ವಲ್ಪ ಹಿಂದೆ ತೆಗೆದುಕೊಂಡು ಹೋಗ್ತೀನಿ. ಯಾವ ಸಿಬಿಐಗೆ ನಾವು ಕೊಟ್ಟಿವಲ್ಲ, ಆ ಸಿಬಿಐ ಕೊಟ್ಟಿದ್ದು, ಆಮೇಲೆ ಸಿಬಿಐದವರು ತಗೊಂಡಿದ್ದು, ಆ ಪ್ರಕರಣಗಳಲ್ಲೂ ಸಹಿತ ಕೆಲವು ಚಾರ್ಜ್ ಶೀಟ್ ಸಹಿತ ಫೈಲ್ ಮಾಡಲಿಲ್ಲ. ದೇ ರೆಫ್ಯೂಸ್ ಟು ಫೈಲ್ ಚಾರ್ಜ್ ಶೀಟ್, ದೇ ರೆಫ್ಯೂಸ್ ಟು ಪ್ರೋಬ್ ಇನ್ ಟು ದಟ್. ಮೈನ್ಸ್ ಕೇಸ್, ಮೈನ್ಸ್ ಪ್ರಕರಣ, ಮೈನ್ಸ್ ಪ್ರಕರಣ, ದೇರ್ ಆರ್ ಎಂಟಿ ನಂಬರ್ ಆಫ್ ಕೇಸಸ್. ನಾ ಐ ಆಮ್ ಟೆಲಿಂಗ್ ಎಂಟಿ ನಂಬರ್ ಆಫ್ ಕೇಸಸ್, ನಾಟ್ 1, 2, 3, ಮೋರ್ ದನ್ ದಟ್. ಅಲ್ಲಲ್ಲ, ಆಗಿರ್ಬೋದು ಆಗಿರ್ಬೋದು, ಅದನ್ನ ನಾನು ತನಿಖೆಗಳು ಪಾರದರ್ಶಕ ಹೇಗೆ ನಡೀತಾವೆ ಅನ್ನೋದನ್ನು ಅಂತಿಮ ವರದಿ ಏನು ಬರ್ತದಲ್ಲ ಅವಾಗ ಅದು ಸ್ಪಷ್ಟ ಆಗುತ್ತೆ. ಅಲ್ಲಲ್ಲ, ಅಲ್ಲ ನಾವು ಪ್ರಕರಣ ಸಂಬಂಧಪಟ್ಟಂತೆ ಈಗ ಕೋರ್ಟಲ್ಲಿ ವಾದ ಪ್ರತಿವಾದ ನಡೀತಾ ಇದೆ, ಆ ಪ್ರಕರಣದಲ್ಲಿ ಸಿಬಿಐ ಕೊಡಬೇಕು ಅನ್ನೋ ಡಿಮ್ಯಾಂಡ್ ಇದೆ, ಆ ಪ್ರಕರಣವನ್ನು ತಪ್ಪಿಸಬೇಕು ಅಂತ ಸರ್ಕಾರದ ಉದ್ದೇಶ ಇದೆಯಾ? ಅಲ್ಲಲ್ಲ, ಅದಕ್ಕೆ ಇದಕ್ಕೆ ಸಂಬಂಧ ಬರಲ್ಲ, ಅದಕ್ಕೆ ಇದಕ್ಕೆ ಸಂಬಂಧ ಬರಲ್ಲ. ದಟ್ ಇಸ್ ಇನ್ ಕೋರ್ಟ್, ಕೋರ್ಟ್ ವಿಲ್ ಡಿಸೈಡ್. ಅದು ಅದಕ್ಕೆ ಇದಕ್ಕೆ ಸಂಬಂಧ ಬರೋದಿಲ್ಲ. ಈಗ ನೀವು ಕೆಲವೊಂದು ಪ್ರಕರಣಗಳು ಹೇಳಿದ್ರಲ್ಲ ಸಿಬಿಐ ಚಾರ್ಜ್ ಶೀಟ್ ಆಗಿಲ್ಲ, ಈಗ ಜಾರ್ಜ್ ಅವರ ಪ್ರಕರಣ, ಡಿ ಕೆ ರವಿ ಪ್ರಕರಣ, ಇದ್ರೆಲ್ಲ ವರದಿ ಸಮರ್ಪಕವಾಗಿಲ್ಲ ಅಂತ ಹೇಳಿದ್ರೆ? ನಾ ಹಂಗಂದಿಲ್ಲ, ನಾ ಹಂಗಂದಿಲ್ಲ. ಅಲ್ಲ, ಅದನ್ನು ಯಾಕಂದ್ರೆ ಆ ವಿಷಯನ ಚರ್ಚೆ ಮಾಡ್ತಾ ಇಲ್ಲಲ್ಲ. ನೋಡಿ, ಸಮಗ್ರವಾಗಿ ನೋಡೋಣಂತ, ಆದರೆ ಈ ಸಂದರ್ಭದಲ್ಲಿ ಅಲ್ಲ. ಮುಂದಿನ ಅಪಾಯ ಮಾಡ್ತಾ ಇದ್ದೀರಾ? ಇಲ್ಲ, ನಾವೇನು ಇವತ್ತಿಂದಲ್ಲ. ನಾವು ನೋಡಿ,
ಪ್ಲೀಸ್ ಲುಕ್ ಎಟ್ ದಿ ಹಿಸ್ಟ್ರಿ ಆಫ್ ಲಾಸ್ಟ್ 18 ಮಂತ್ಸ್ ಆರ್ 2 ಇಯರ್ಸ್ ವೈ ಮೋರ್ ದೆನ್ ದಟ್ ಸಿಬಿಐ ಸಹಜವಾಗಿ ಪೂರ್ವಾಗ್ರಹ ಪೀಡಿತವಾಗಿನ ಕೆಲಸ ಮಾಡೋದನ್ನು ನಾವು ನೀವು ಎಲ್ಲರೂ ಗಮನಿಸಿದ್ವಿ. ಇವನ್ ಇನ್ ಇಲೆಕ್ಷನ್ಸ್ ಓನ್ಲಿ ಆಫೀಸ್ ಬೇರರ್ಸ್ ಆಫ್ ಒನ್ ಪಾರ್ಟಿ ವೇರ್ ಎನ್ಕ್ವೈರ್ಡ್. ಅವರ ಪೂರ್ವಾಗ್ರಹ ಪೀಡಿತವಾಗಿರ್ತಕ್ಕಂಥ ಆ ಹೆಜ್ಜೆಗಳು, ಆ ರೀತಿಯ ವರ್ತನೆಗಳೇನಿದ್ವು, ಅದು ಈ ನಾವು ಈ ನಿರ್ಣಯಕ್ಕೆ ಬರೋದಕ್ಕೆ